ಸ್ವಾಮಿ ರಾಜಮಹಾರಾಜರು ಅಂತ ಹೇಳಿದ್ರೆ ರಾಜಮಹಾರಾಜರ ಎದುರುಗಡೆ ಪಾಠ ಮಾಡೋದು ಅಂದ್ರೆ ಅತ್ಯ ಆಶ್ಚರ್ಯವಾದ ವಿಷಯ ಅಲ್ಲಿ ಅವರ ಎದುರಿಗೆ ಪಾಠ ಮಾಡೋದು ಅಂದ್ರೆ ಅವರೊಬ್ಬರೇ ಇರ್ತಿರಲಿಲ್ಲ ಅವರ ಸಂಬಂಧಿಕರಿಗೆಲ್ಲ ಎಲ್ಲರಿಗೂ ಹೇಳಿ ಕಳಿಸಿ ಎಲ್ಲರನ್ನೂ ಕರೆಸೋರು ಕರೆಸೋರು ಅಂದ್ರೆ ಕೆಲವರಿಗೆ ಮಾತ್ರ ಜಗನ್ಮೋಹನಿ ಪ್ಯಾಲೇಸ್ ಅಲ್ಲಿ ಜಾಗ ಇರ್ತಿತ್ತು ಅಲ್ಲಿ ಛತ್ರಿ ಇಡೋಗಿಲ್ಲ ಪೇಟ ಬಿಟ್ಟು ಬೇರೆ ಹಾಕೋಗಿಲ್ಲ ಕೆಮ್ಮಂಗಿಲ್ಲ ಜೋರಾಗಿ ಮಾತಾಡಂಗಿಲ್ಲ ಬಹುಪರ ಕೂಗಿದ ಮೇಲೆ ಯಾರು ಮಾತಾಡಂಗಿಲ್ಲ ಕೆಮ್ಮಂಗೇ ಇಲ್ಲ ಕೆಮ್ಮಬದ್ರೂ ಬಾಯಿಗೆ ಅಮುಕ್ಕೋಬೇಕು ಸರಿ ಹಾಗೆ ದೊಡ್ಡದಾಗಿ ಯಜಮಾನರು ಕಾಮಿಡಿ ಮಾಡಿದ್ರು ಅಂದ್ರೆ ನಮ್ಮ ದೊಡ್ಡ ಯಜಮಾನರು ಅಂತ ನಾವು ಅನ್ನೋದು ಗುಬ್ಬಿವರನ್ ಅವರಿಗೆ ಯಜಮಾನರು ಅಂತ ಹೇಳೋದು ಸುಬ್ಬನರು ಅವರಿಗೆ ಚಿಕ್ಕ ಯಜಮಾನರು ದೊಡ್ಡ ಯಜಮಾನರು ಅಂತ ಹೇಳೋದು ಮಾಸ್ತರಿನವರಿಗೆ ಮುಂಡ್ರಗಪ್ಪನವ್ರಿಗೆ ಈಗ ಕೆಲವರಿಗೆ ಕೆಲವರ ಹೆಸರುಗಳಿದೆ ನಾವು ದೊಡ್ಡ ಯಜಮಾನರಿಗೆ ಹೇಳೋದು ಅವರು ನಮಗೆ ಅನ್ನ ಹಾಕಿದವ್ರಿಗೆ ನೀವು ಹೇಳಿದ್ರಲ್ಲ ಇಷ್ಟು ಜನ ಹೆಸರನ್ನ ಅವರ ಬರೀ ಪೇಪರಲ್ಲಿ ಫೋಟೋಗಳಲ್ಲಿ ನೋಡಿದ್ದಾರೆ ವಿನಃ ಯಾರು ಜಯಚಾಮರಾಜರು ಒಡೆಯರ್ ಅದು ಅಷ್ಟೇನೆ ಅವರು ಅದನ್ನ ಅವರು ನೋಡಿಲ್ಲ ಅಲ್ವ ಜಯಚಾಮರಾಜರು ಜಯಚಾಮರಾಜರ ಒಡೆಯರು ರೋಲ್ಸ್ ರಾಯ್ಸ್ ಕಾರುಗಳಿದ್ವು ಅವರು ನಾವು ವಾನರರಲ್ಲೇ ಆದಿಮಾನವರು ನಾವು ಜಾಂಬವರು ನಾವು ಆ ಕಥೆಗಳನ್ನ ನೀವು ಕೇಳ್ತಾ ಇದ್ದೀರಾ ನಿಮಗೆ ಆಶ್ಚರ್ಯವಾಗಬಹುದು ಸ್ವಾಮಿ ಅವರ ಎದುರಿಗೆ ನಾಟಕ ಪಾಠ ಮಾಡುವಾಗ ನಾಟಕ ಆಡೋದು ಅಂದ್ರೆ ತಪ್ಪಾಗುತ್ತೆ ಪಾತ್ರ ವಹಿಸಬೇಕಾದ್ರೆ ಅಲ್ಲಿ ಸುಮಾರು ಜನ ಒಂದು ಏಳು 300 ಜನ ಕೂತ್ಕೊಳ್ಳೋಕ್ಕಷ್ಟೇ ಜಾಗ ಇರ್ತಿತ್ತು ಅವರೆಲ್ಲ ಕೆಳಗಡೆ ಮಹಾರಾಜರು ಮೇಲ್ಗಡೆ ಮೇಲೆ ಅಲ್ಲಿ ಅವ್ರಿಗೊಂದು ಬಾಲ್ಕಾನಿ ಇತ್ತು ಅವರು ಅವರ ಗಾಯತ್ರಿ ಅವರು ಆಮೇಲೆ ಮೊನ್ನೆ ತೀರೋದ್ರಲ್ಲ ಶ್ರೀಕಂಠದತ್ತ ಅವರು ಅವರೆಲ್ಲ ಸಣ್ಣ ಹುಡುಗರು ಆವಾಗ ಅವರು ಮೇಲ್ಗಡೆ ಅವರು ನಗೋರು ಮಾತಾಡೋರು ಎಲ್ಲ ಮಾಡೋರು ಎಲ್ಲೋ ಕೇಳಿಸೋದು ನಮಗೆ ಇನ್ನು ಕೆಳಗಡೆ ಜಗನ್ಮೋಹನ್ ಪ್ಯಾಲೇಸ್ ಐತಲ್ಲ ಯಾರು ಮಾತಾಡಂಗಿಲ್ಲ ಯಜಮಾನರು ದೊಡ್ಡದಾಗಿ ಕಾಮಿಡಿ ಮಾಡಿದ್ರೆ ಅನ್ನೋರು ಯಾಕೆ ಹಿಂಗಂತವ್ರೆ ತಪ್ಪಾಗಿ ಹೋಯ್ತಾ ಅಂತಲೇ ನಾವೆಲ್ಲ ಅನ್ಕೋತಿದ್ವಿ ತುಂಬ ಕಾಮಿಡಿ ಮಾಡಿಬಿಟ್ರೆ ಅಂದ್ರೆ ಜೋರಂಗ್ ನಗಂಗಿಲ್ಲ ಅಲ್ಲ ಇನ್ನೂ ತರೀಕೆ ಆಗ್ತಿರ್ಲಿಲ್ಲ ಇದಾಕಪ್ಪ ಇವರು ಸಂಕಟ ಪಡ್ತಾ ಇದ್ದಾರೆ ಎಲ್ಲೋ ತಪ್ಪಾಗೋಯ್ತಾ ಅಂತಲೇ ಅನ್ಕೊಳ್ಳಿ ಆಮೇಲೆ ನಾಟಕ ಬಿಟ್ಟ ಮೇಲೆ ನಮ್ಮ ಪರಿಚಯ ಇದ್ದವರು ಮಹಾರಾಜರ ಹತ್ರ ಇದ್ದವರು ಎ ಡಿ ಸಿ ಮಾದೇವಪ್ಪನವರು ಅಂತ ಮಾದೇವಪ್ಪನವರು ನಮಗೊಂದು ಸ್ವಲ್ಪ ಮಂತ್ರಿಯವರು ಅವರು ನಮಗೆ ಸ್ವಲ್ಪ ಹತ್ತಿರವಾಗಿದ್ದರು ಈಗ್ಯಾಕೆ ಸ್ವಾಮಿ ಮಾಡ್ತಾರೆ ಹಿಂಗೆ ತಿಣ್ಣಿಕ್ತಾರೆ ನಾವು ಕಾಮಿಡಿ ಮಾಡಿದ್ರೆ ಏನಾದ್ರು ತಪ್ಪಾಯ್ತಾ ಅಂತ ದೊಡ್ಡವರೆಲ್ಲ ಕೇಳಿದಾಗ ಬಾಲಣ್ಣ ನರಸಿಂಹರಾಜಣ್ಣ ಅವರೆಲ್ಲ ಕೇಳಿದಾಗ ಇಲ್ರಿ ಮಹಾರಾಜರು ಮೇಲಿದ್ದಾರೆ ನಗಂಗೆ ಇಲ್ಲ ಬಾಯಿ ಮುಚ್ಕೊಂಡು ಇಷ್ಟೇ ನಗಬೇಕು ಛತ್ರಿ ಹಿಡಿಯಂಗಿಲ್ಲ ಕೆಮ್ಮಂಗಿಲ್ಲ ಕ್ಯಾಕರ್ಸಂಗಿಲ್ಲ ಏನೂ ಮಾಡಬಾರ್ದು ಅಂತ ಆವಾಗ ಮಹಾರಾಜರ ಮುಂದೆ ಪಾಠ ಮಾಡೋದ್ರ ಬಗ್ಗೆ ಹೇಳಿದ್ರು ನಿಜಕ್ಕೂ ಆವಾಗ ಇದ್ದಿದ್ದೇ ಎರಡೇ ಕ್ಲಾಸು ಮೊದಲನೇದು ಫಸ್ಟ್ ಕ್ಲಾಸು ಥರ್ಡ್ ಕ್ಲಾಸು ಥರ್ಡ್ ಕ್ಲಾಸಲ್ಲಿ ನಾವಿದ್ವಿ ಫಸ್ಟ್ ಕ್ಲಾಸ್ ಜನನೇ ಬೇರೆ ಇದ್ದರು ಹೀಗೆ ಬದುಕು ನಮ್ಮದು ಪ್ರಾರಂಭವಾದಿದ್ದು ಟ್ರೈನಲ್ಲೂ ಸಹಿತ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಥರ್ಡ್ ಕ್ಲಾಸ್ ಇತ್ತು ಈಗ ತಾನೇ ತೆಗೆದಾಕಿದ್ದಾರೆ ಅಂತ ಕಾಣುತ್ತೆ ಸೆಕೆಂಡ್ ಕ್ಲಾಸು ಇಲ್ಲ ಅಂತ ಕಾಣುತ್ತೆ ಥರ್ಡ್ ಕ್ಲಾಸು ಇಲ್ಲ ಎಲ್ಲ ಫಸ್ಟ್ ಕ್ಲಾಸ್ ಅದೇ ಹೀಗೆ ನಮ್ಮ ಬದುಕು ಪ್ರಾರಂಭ ಆಗಿದ್ದು ತುಂಬ ಕಷ್ಟವಾಗಿ ಅಂತ ಈಗ ಅನಿಸುತ್ತೆ ಈಗ ಅದಕ್ಕಿಂತ ಕಷ್ಟ ಈಗ ಮೈಂಡ್ ಗೇಮು ಟೆಕ್ನಿಕಲ್ ಗೇಮು ಏನೇನೋ ಬಾಯಿಗೆ ಬಂದಂಗೆಲ್ಲ ಹೇಳ್ತಾರೆ ಅದೇನು ಅಂತಲೇ ಗೊತ್ತಾಗಲ್ಲ ನಾವು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಅಡ್ಡ ಬಂದುಬಿಟ್ಟು ಏ ನಟಗೋಗು ಹಿಂಗೆ ಯಾಕೆ ಹೋಗ್ತೀವೋ ಅಂತ ನಮಗೆ ಅಂತ ಅವನೇ ಅಡ್ಡ ಬರೋದು ನಮಗೆ ಬೈದ್ಬಿಟ್ಟು ಹೋಗೋದು ಸ್ವಾಮಿ ನೀವು ಗಾಡಿ ಓಡಿಸ್ಬೇಡಿ ಅಂತ ಇವಳು ಅಂತ ನನಗೆ ನೀವು ಗಾಡಿ ಓಡಿಸ್ಬೇಡಿ ಬೈತಾ ಇದ್ದಾರೆ ನೋಡಿ ಅವ್ರು ಅಡ್ಡ ಬಂದರೆ ಇವಳು ಬೈತಾಳೆ ನನ್ನ ಕರ್ಮ ಇದು ನಾನು ಹಾರನ್ ಮಾಡ್ತಾ ಇದ್ದೀನಿ ಕೇಳಿಸಲ್ವೇನ್ರಿ ನಿಮಗೆ ನಾನು ಕಿವಿಗೆ ಹಾಕೊಂಡಿದ್ದೀನಪ್ಪ ಅಂದರೆ ಕಿವಿಗೆ ಹಾಕೊಂಡ ಮೇಲೆ ಯಾಕ್ರಿ ಗಾಡಿ ಓಡಿಸ್ಬೇಕು ನೀವು ಗಾಡಿ ಓಡಿಸ್ಬೇಡಿ ವಯಸ್ಸಾದ ಮೇಲೆ ನಂದೆ ಅಂತಾರಲ್ವಾ ಸಜ್ಜ ಅದಕ್ಕೆ ಸ್ವಾಮಿ ನಿಮ್ಮ ಸಮಗ್ರ ಇದೆ ಸ್ವಲ್ಪ ರಾಧಾ ರುಕ್ಮಿಣಿ ಅವರ ಸಮಗ್ರ ಚಿತ್ರಣವನ್ನು ಸಮಗ್ರವಲ್ಲ ಸ್ವಲ್ಪನೇ ಹೇಳಿದ್ದು ಯಾಕಂದ್ರೆ ಟೈಮ್ ಶಾರ್ಟೇಜ್ ಆದ್ರಿಂದ ಸ್ವಲ್ಪನೇ ಹೇಳಿರೋದು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ